ಹಾಯ್ ಎವ್ರಿವನ್, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೃಹ ಲಕ್ಷ್ಮಿ ಯೋಜನೆ ನ್ಯೂ ಅಪ್ಡೇಟ್ ಬಂದಿದೆ, ಪ್ರಜಾಪ್ರತಿನಿಧಿ ಅಂತ. ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು, ಹೇಗೆ ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಇರ್ತೀನಿ ಸೇವಾ ಸಿಂಧು. ಈ ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಇನ್ ಕೇಸ್ ಲಾಗಿನ್ ಆಗಿಲ್ಲ ಅಂದರೆ ನ್ಯೂ ಯೂಸರ್ ರಿಜಿಸ್ಟರ್ಡ್ ಇಯರ್ ಅಂತಿರುತ್ತೆ, ಹೊಸ ಯೂಸರ್ ಆದರೆ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ನೋಡಿ ಬನ್ನಿ, ಲಾಗಿನ್ ಆಗಿ ಬರ್ತೀನಿ. ಲಾಗಿನ್ ಆದರೆ ಲಾಗಿನ್ ಆ ಥರ ನಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಸೇವಾ ಸಿಂಧು ಅಂತ. ಇಲ್ಲಿ ಮ್ಯಾನೇಜ್ ಪ್ರೊಫೈಲ್, ಅಪ್ಲೈ ಫಾರ್ ಸರ್ವಿಸಸ್, ವ್ಯೂ ಸ್ಟೇಟಸ್ ಅಂತ ಇರುತ್ತೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿದೆ. ನಂತರ ಸ್ವರ್ಣ ಮಾಡಿದ್ರೆ ಗೃಹಲಕ್ಷ್ಮಿ ಸಿ ವಿ ಎನ್ರೋಲ್ಮೆಂಟ್ ಅಂತ ಕಾಣುತ್ತೆ. ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಗೃಹಲಕ್ಷ್ಮಿ ಸಿ ವಿ ಎನ್ರೋಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ನಿಮ್ಮ ಪ್ರಜಾಪ್ರತಿನಿಧಿ ಹೆಸರು, ಫೋಟೋ, ರೇಷನ್ ಕಾರ್ಡ್ ನಂಬರ್, ಎಜುಕೇಷನ್ ಲೆವೆಲ್, ಡಿಸ್ಟಿಕ್, ಆಧಾರ್ ನಂಬರು, ವಿಲೇಜು, ತಾಲೂಕು, ಗ್ರಾಮ ಪಂಚಾಯತಿ, ವಾರ್ಡು, ಡೆಕೊರೇಷನ್ ಕೊಟ್ಟು ಸಬ್ಮಿಟ್ ಮಾಡೋಕ್ಕಾಗುತ್ತೆ. ನಾನು ಪ್ರಜಾಪ್ರತಿನಿಧಿ ಆಗಿ ಮೊಬೈಲ್ ಆ್ಯಪ್ ಮೂಲಕ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಲು ಇಚ್ಛೆ ಪಡ್ತಾ ಇದ್ದೀನಿ. ಸೇವಾ ಒದಗಿಸಲು ಸ್ವಯಂ ಪ್ರೇರಿತವಾಗಿ ನೇಮಕೊಂಡಿರ್ತೀನಿ. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮೊಬೈಲ್ ಆ್ಯಪ್ ಜೊತೆ ಹಂಚಿಕೊಂಡು ಮಾಡಲಾದ ದತ್ತಾಂಶಗಳನ್ನು ಗೌಪ್ಯತೆ ಸುರಕ್ಷತೆಯನ್ನು ಕಾಪಾಡಿಕೊಂಡು ದುರುಪಯೋಗ ಮಾಡ್ಕೊಳ್ಳೋದಿಲ್ಲ ಅಂತ ದೃಢೀಕರಣ ಮಾಡ್ತೀನಿ. ದುರುಪಯೋಗ ಮಾಡ್ಕೊಂಡ್ರೆ ಅಥವಾ ಏನಾದರೂ ಮಾಡಿದ್ರೆ ಸುಳ್ಳು ಮಾಹಿತಿ ನೀಡಿದರೆ ನಿಯಮಾನುಸರಣೆ ಮೇಲೆ ಕಾನೂನಿನ ಕ್ರಮ ಕೂಡ ಕೈಗೊಳ್ಳಿ ಅಂತ ಹೇಳಿ ಕೊಟ್ಟು ಸಬ್ಮಿಟ್ ಕೂಡ ಮಾಡೋಕ್ಕಾಗುತ್ತೆ. ಈ ರೀತಿ ನೀವು ಗೃಹಲಕ್ಷ್ಮಿ ಯೋಜನೆಗೆ, ಪ್ರಜಾಪ್ರತಿನಿಧಿ ಯೋಜನೆಗೆ ಎನ್ರೋಲ್ಮೆಂಟ್ ಆಗಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.